ಹಲೋ ಮಕ್ಕಳ, ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ? ಎಲ್ಲರೇ ಆರಾಮಾಗಿ ಆರೋಗ್ಯವಾಗಿದ್ದೀರಾ ಅಲ್ವಾ? ಹಾಂ, ಇವತ್ತು ನಿಮಗೆ ಒಂದು ಪುಟ್ಟ ಪ್ರಶ್ನೆಯನ್ನು ಕೇಳ್ತೀನಿ. ನಿಮಗೆಲ್ಲರಿಗೂ ಕನಸು ಬೀಳ್ತಾ ಇರುತ್ತೆ ಅಲ್ವಾ? ರಾತ್ರಿ ಹೊತ್ತು ಮಲ್ಕೊಂಡಾಗ, ಬೆಳಗ್ಗೆ ಹೊತ್ತು ಮಲ್ಕೊಂಡಾಗ, ಒಂದ್ಸಲಿ ಎಚ್ಚರವಾಗಿದ್ದರೂ ಕೂಡ ನಾವು ಕನಸನ್ನು ಕಾಣ್ತಾ ಇರ್ತೀವಿ ಅಲ್ವಾ? ಹಾಗೆಯೇ ಆ ಕನಸನ್ನು ಕಾಣುವಾಗ ಅದರಲ್ಲಿ ಬೇರೆ ಬೇರೆ ಏನೇನೋ ನೋಡ್ತೀವಿ. ಕೆಲವು ಕನಸನ್ನು ಕಂಡಾಗ ಬೆಚ್ಚಿ ಬಿದ್ದುಬಿಡ್ತೀವಿ, ಹೆದ್ರುಕೊಂಡು ಬಿಡ್ತೀವಿ. ಏನೇನೋ ಯಾರೋ ಬಂದಂಗೆ, ಏನೋ ಮಾಡ್ದಂಗೆ, ಆ ಥರ ಕನಸನ್ನು ಕಂಡು ಬೆಚ್ಚಿ ಬೀಳ್ತೀವಿ. ಇನ್ನು ಕೆಲವು ಸಲ ಕನಸನ್ನು ಕಂಡು ಖುಷಿಯನ್ನು ಪಡ್ತೀವಿ. ಅದರಲ್ಲಿ ಏನೇನೋ ನಮ್ಗೆ ಸಿಕ್ಬಿಟ್ಟಿದೆ, ಯಾರ್ಯಾರೋ ಬಂದುಬಿಟ್ಟಿದ್ದಾರೆ ನಮ್ಮ ಕನಸಲ್ಲಿ, ಹೀಗೆಲ್ಲವೇ ಏನೇನೋ ಹೊಸ ಹೊಸ ವಸ್ತುಗಳನ್ನ ನೋಡ್ತೀವಿ, ನಾವು ಎಲ್ಲೆಲ್ಲೋ ಹೊರಟೋಗಿದ್ದೀವಿ. ಈ ಥರ ಒಂದು ಕೆಲವು ಕನಸನ್ನು ಕಂಡಾಗ ನಾವು ಸಂತೋಷ ಕೂಡ ಪಡ್ತೀವಿ. ಹಾಗಾಗಿ ಆ ಕನಸನ್ನು ಕಂಡಾಗ ಕೆಲವು ಅದು ನಿಜ ಆಗಿರ್ಬೋದು, ಇನ್ನು ಕೆಲವು ಅದರಲ್ಲಿ ಸುಮ್ಮನೆ ಇಮ್ಯಾಜಿನೇಷನ್ ಅಂತ ಹೇಳ್ತೀವಲ್ವ, ಕಲ್ಪನೆ ಅಂತ ಹೇಳ್ತೀವಲ್ವ, ಅದು ಕೂಡ ಇರ್ಬೋದು. ಹಾಗಾಗಿ ಈ ಕನಸು ಅನ್ನುವಂಥದ್ದು ನಮಗೆ ಒಂದ್ಸಲಿ ಖುಷಿಯನ್ನು ಕೊಟ್ಟರೆ ಇನ್ನು ಕೆಲವು ಸಲ ಭಯ ಕೂಡ ನಮ್ಮಲ್ಲಿ ತರಿಸುತ್ತೆ. ಇನ್ನು ಕೆಲವು ವಿಷಯವನ್ನು ತಗೊಂಡಾಗ ನಾವು ಕೆಲವು ಕನಸಲ್ಲಿ ನಾವು ಏನೇನೋ ಆಗಬೇಕು ಅಂತ ಆಸೆ ಪಡ್ತೀವಿ. ಕೆಲವು ಸಲ ಏನೇನಾದರೂ ಸಾಧನೆಯನ್ನು ಮಾಡಬೇಕು ಅಂತ ಖುಷಿ ಆಸೆ ಪಡ್ತೀವಿ. ಅಂದರೆ ನಾನೇನೋ ಚಂದ ಓದಿ ದೊಡ್ಡ ಆಫೀಸರ್ ಆಗಿದ್ದೀನಿ ಅಂತನೋ, ಇನ್ನು ಕೆಲವು ಸಲ ಎಲ್ಲೋ ಆಕಾಶದಲ್ಲಿ ಹಾರಾಡ್ತಾ ಇದ್ದೀನಿ, ಯಾವುದೋ ಒಂದು ಬೇರೆ ಯಾವುದೋ ಒಂದು ಲೋಕಕ್ಕೆ ಹೊರಟೋಗಿದ್ದೀನಿ ಅಂತಲೂ ನಾವು ಕನಸನ್ನು ಕಾಣ್ತಾ ಇರ್ತೀವಿ. ದೊಡ್ಡ ಇಂಜಿನಿಯರ್ ಆಗಿದ್ದೀವಿ ಅಂತನೋ, ಅಥವಾ ಯಾವುದು ಒಂದು ಏರೋನಾಟಿಕಲ್ಲಿ ಏನಾದರೂ ಅದನ್ನೇ ಸಾಧನೆಯನ್ನು ಮಾಡಿದ್ದೀವಿ ಅಂತಲೋ, ಅಥವಾ ನಮ್ಮನ್ನು ಯಾರೋ ಗೌರವ ಮಾಡ್ತಿದ್ದಾರೆ, ಯಾರೋ ನಮಗೆ ಸನ್ಮಾನವನ್ನು ಮಾಡ್ತಿದ್ದಾರೆ ಅಂತಲೋ, ಹೀಗೆ ಏನೇನೋ ಒಳ್ಳೊಳ್ಳೆ ಕನಸುಗಳನ್ನ ನಾವು ಕಾಣ್ತಾ ಇದ್ವಿ. ಈ ಥರ ಕನಸನ್ನು ಕಾಣಬೇಕು. ಕೆಲವು ಸಲ ಕನಸನ್ನು ಕಂಡ್ರಷ್ಟೇ ಸಾಲದಿಲ್ಲ, ಆ ಕನಸನ್ನು ನಾವು ಹೆಂಗೆ ನಿಜ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಇಷ್ಟೊಂದು ಸಲ ಹೇಳ್ತೀವಿ ನಾವು, ನಾನು ಇಡೀ ಸ್ಟೇಟ್ಗೆ ಫಸ್ಟ್ ಬರಬೇಕು, ನನ್ನನ್ನು ಎಲ್ಲರೂ ಕೂಡ ಗೌರವಿಸ್ಬೇಕು ಅಂತ ಅನ್ಕೋತೀವಿ. ಹಂಗೆ ಅಂದ್ಕೊಂಡಾಗ ಅದಕ್ಕೆ ತಕ್ಕಂತೆ ಪ್ರಯತ್ನ ಕೂಡ ಮಾಡಬೇಕು, ಅದಕ್ಕೆ ಶ್ರಮವನ್ನು ಪಡಬೇಕು, ಚೆನ್ನಾಗಿ ಓದಬೇಕು, ಅದ್ರ ಬಗ್ಗೆ ವರ್ಕೌಟ್ ಮಾಡಬೇಕು. ಇದೆಲ್ಲ ಮಾಡಿದ್ರೆ ಮಾತ್ರ ನಾವು ನಮ್ಮ ಕನಸನ್ನು ಮುಟ್ಟೋದಕ್ಕೆ ಸಾಧ್ಯ. ಆ ಕನಸನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನು, ಸಿದ್ಧತೆಯನ್ನು ನಾವು ಮಾಡಬೇಕಾಗತ್ತೆ. ಹಾಗಾಗಿ ಎಷ್ಟೋ ಜನ ಹಿರಿಯರು ಹೇಳಿದ್ದಾರೆ, ಕನಸನ್ನು ಕಾಣಬೇಕು, ಕನಸನ್ನು ಕಾಣೋದ್ರ ಮೂಲಕ ಅದು ನಮ್ಮ ಬದುಕಲ್ಲಿ ಏನಾದರೂ ಒಂದನ್ನು ಸಾಧಿಸಬೇಕು, ಅದಕ್ಕೆ ಬೇಕಾದಂತಹ ತಯಾರಿಯನ್ನು ಈಗಿನಿಂದ ಮಾಡಬೇಕು. ನೀವಿನ್ನು ಚಿಕ್ಕ ಮಕ್ಕಳು, ನಿಮ್ಮಲ್ಲಿ ಸಾಕಷ್ಟು ಶಕ್ತಿ ಇದೆ, ಏನು ಬೇಕಾದ್ರೂ ಮಾಡುವಂತಹ ಸಾಮರ್ಥ್ಯ ನಿಮ್ಮಲ್ಲೆಲ್ಲರಲ್ಲೂ ಇದೆ. 40 ಜನ ಒಂದು ಕ್ಲಾಸಲ್ಲಿ ಇದ್ದೀರಾ ಅಂದರೆ 40 ಜನರಲ್ಲೂ ಕೂಡ ಬೇರೆ ಬೇರೆ ಆಗಿರುವಂತಹ ಶಕ್ತಿ ಇದೆ. ನೀವೆಲ್ಲರೂ ಏನು ಬೇಕಾದ್ರೂ ಸಾಧಿಸಬಲ್ಲರಿ, ಆದರೆ ಅದಕ್ಕೆ ತಕ್ಕಂತಹ ಶ್ರಮವನ್ನು ನೀವು ಪಡಬೇಕು, ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು. ಏನು ಮಾಡದೆ ಕೂತ್ಕೊಂಡು ನಾನೇನೋ ಮಾಡಿಬಿಡ್ತೀನಿ ಅಂತಂದರೆ ಅದು ಖಂಡಿತ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ, ಕನಸನ್ನು ನೀವು ಕಾಣಬೇಕು. ಅದಕ್ಕೆ ಅವ್ರ ಬದುಕಲ್ಲೇ ಒಂದು ನಡೆದಂತಹ ಒಂದು ಚಿಕ್ಕ ಘಟನೆಯನ್ನು ನಿಮಗೆ ಕತೆ ರೂಪದಲ್ಲಿ ಹೇಳ್ತೀನಿ. ಅಬ್ದುಲ್ ಕಲಾಂ ಅವರು ಸಾಧಾರಣವಾಗಿರುವಂತಹ ಕುಟುಂಬದಲ್ಲಿ ಹುಟ್ಟಿದ್ದವರು, ನಿಂತರ ಶಾಲೆಯಲ್ಲಿ ಓದ್ತಾ ಇದ್ದಂತಹ ದಿನಗಳಿಂದಲೂ ಕೂಡ ಅವ್ರಿಗೆ ಏನಾದರೂ ಒಂದನ್ನು ಸಾಧಿಸಬೇಕು ಅಂತ ಆಸೆ ಇತ್ತಂತೆ. ಹಾಗಾಗಿ ಏನು ಅಂತ ಅವ್ರಿಗೆ ಅದ್ರ ಬಗ್ಗೆ ಕರೆಕ್ಟ್ ಒಂದು ಪಿಕ್ಚರ್ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಒಂದ್ಸಲ ಹಿಂಗೆ ಅವರು ಸಮುದ್ರದ ದಡದಲ್ಲಿ ಕೂತ್ಕೊಂಡಿದ್ರಂತೆ. ಅವರು ಸಮುದ್ರದ ದಡದಲ್ಲಿ ಇದ್ದಿದ್ದರಿಂದ ಅಲ್ಲಿ ಕೂತ್ಕೊಂಡಿದ್ರಂತೆ. ಆ ಸಮುದ್ರದಲ್ಲಿ ಎಷ್ಟೊಂದು ಹಕ್ಕಿಗಳು ಹಾರಾಡ್ತಾ ಹೋಗ್ತಿದ್ದಂತೆ, ಆ ಕಡೆಯಿಂದ ಈ ಕಡೆ ಹೋಗೋದು, ಈ ಕಡೆಯಿಂದ ಆ ಕಡೆ ಹೋಗೋದು. ಆ ಸಮುದ್ರ ಅಂದರೆ ಗೊತ್ತಲ್ವ, ತುಂಬ ವಿಶಾಲವಾಗಿರುತ್ತೆ, ತುಂಬ ನೋಡಲಿಕ್ಕೆ ಸುಂದರವಾಗಿರುತ್ತೆ. ಹಾಗಾಗಿ ಅಲ್ಲಿ ನೋಡ್ತಾ 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 ಅವ್ರಿಗೆ ಅನ್ನಿಸ್ತಂತೆ ಅವ್ರ ತಲೆಯಲ್ಲಿ, ಮುಂದೆ ಒಂದು ದಿವಸ ನಾನು ಕೂಡ ಇದೇ ಥರ ರೆಕ್ಕೆ ಕಟ್ಕೊಂಡು ಆಕಾಶದಲ್ಲಿ ಹಾರಬೇಕು, ಆಕಾಶದಲ್ಲಿ ತೇಲ್ಬೇಕು ಅಂತ ಅನ್ನಿಸ್ತಂತೆ. ಆವತ್ತಿಂದ ಅವರು ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ರಂತೆ.
ಹಾಗಾಗಿ ಮುಂದೆ ಅವರೊಬ್ಬರು ದೊಡ್ಡ ವಿಜ್ಞಾನಿ ಆದರು, ದೇಶದ ರಾಷ್ಟ್ರಪತಿಗಳಾದರು. ಮತ್ತು ಈ ಕ್ಷಿಪಣಿ, ನಿಮಗೆ ಅದು ಮುಂದಿನ ತರಗತಿಯಲ್ಲಿ ಏನು ಅದ್ರ ಕೆಲಸ ಎಲ್ಲವೂ ಕೂಡ ನೀವು ದೊಡ್ಡ ಕ್ಲಾಸ್ಗಳಿಗೆ ಹೋದ್ಮೇಲೆ ತಿಳ್ಕೊಳ್ತೀರ. ಹಾಗಾಗಿ ಆ ಫೀಲ್ಡಲ್ಲಿ ಅವರು ದೊಡ್ಡ ಸಾಧನೆಯನ್ನು ಮಾಡಿದ್ರು, ದೊಡ್ಡ ವಿಜ್ಞಾನಿ ಆದರು, ಇಡೀ ಪ್ರಪಂಚವೇ ಅವ್ರನ್ನ ಗುರುತಿಸುವಂತಹ ವ್ಯಕ್ತಿಯಾದರು. ಹಾಗಾಗಿ ಅವ್ರಿಗೆ ಈ ಚಿಕ್ಕ ಮಕ್ಕಳಿಗಂದ್ರೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಅವರಲ್ಲಿ ಏನು ಬೇಕಾದರೂ ಸಾಧಿಸಬಲ್ಲೆ ಅಂತಹ ಛಲ ಇರುತ್ತಂತೆ, ಆ ಶಕ್ತಿ ಕೂಡ ಇರುತ್ತಂತೆ. ಹಾಗಾಗಿ ನೀವು ಕನಸು ಕಾಣಬೇಕು, ಕನಸು ಕಾಣೋದ್ರ ಮೂಲಕ ನೀವು ಏನನ್ನಾದರೂ ಸಾಧಿಸಬೇಕು ಅಂತ ಹೇಳ್ತಿದ್ರಂತೆ. ಇಲ್ಲಿ ನಿಮಗೆ ನನ್ನ ಕನಸು ಅನ್ನುವಂತಹ ಒಂದು ಪಾಠ ಇದೆ, ನೋಡಿದ್ರೆ ಟೆಕ್ಸ್ಟ್ ಬುಕ್ಕಲ್ಲಿ ನೀವೆಲ್ಲ. ಆ ಪಾಠದಲ್ಲಿ ಒಬ್ಬ ಹುಡುಗ ರಾತ್ರಿ ಮಲಗಿರ್ಬೇಕಾದ್ರೆ ಒಂದು ಕನಸನ್ನು ಕಾಣ್ತಂತೆ. ಏನು ಆ ಕನಸಲ್ಲಿ ಅಂದರೆ, ದೊಡ್ಡದೊಂದು ಕಾಡು ಇತ್ತಂತೆ. ಕಾಡು ಅಂತಲೇ ಗೊತ್ತಲ್ಲ ನಿಮಗೆಲ್ಲವೇ, ಅದು ಎಂಥ ಕಾಡು, ದಟ್ಟವಾಗಿರುವಂತಹ ಕಾಡು, ಮರಗಳೆಲ್ಲ ಹತ್ತತ್ರ ಬೆಳೆದಿರುವಂತಹ ಕಾಡು. ಆ ಕಾಡಲ್ಲಿ ಎಷ್ಟೊಂದು ಪ್ರಾಣಿಗಳು ನಿಮಗೆಲ್ಲ ಗೊತ್ತು. ಕಾಡು ಅಂದರೆ ಅಲ್ಲಿ ಸಾಕಷ್ಟು ಪ್ರಾಣಿಗಳು, ಸಿಂಹ, ಚಿರತೆ, ಜಿಂಕೆ, ಮೊಲ, ತೋಳ ಎಲ್ಲವೂ ಕೂಡ ಇರ್ತವೆ. ಆದರೆ ಅವೆಲ್ಲವೂ ಕೂಡ ಅಲ್ಲಿ ಅತ್ಯಂತ ಹೊಂದಿಕೊಂಡು ಬಾಳ್ತಾ ಇದ್ವಂತೆ. ಆ ಕಾಡಿಗೆ ಒಂದ್ಸಲ ಒಬ್ಬ ಮನುಷ್ಯ ಬರ್ತಾನಂತೆ. ಮನುಷ್ಯ ಬಂದು ಒಂದು ಮರವನ್ನು ಕಡಿಯೋದಕ್ಕೆ ಶುರು ಮಾಡ್ತಾನಂತೆ. ಒಂದು ಮರ ಅಂದರೆ ನಿಮಗೆ ಗೊತ್ತಲ್ವಾ, ಅಲ್ಲಿ ಸಾಕಷ್ಟು ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಇರ್ತವೆ. ಪಕ್ಷಿಗಳು ಗೂಡನ್ನು ಕಟ್ಕೊಂಡಿರ್ತವೆ, ಅದು ಪುಟ್ಟ ಮರಿಗಳು ಮರಗಳ ಮೇಲಿರುತ್ತೆ. ಅದನ್ನೆಲ್ಲ ನೋಡ್ದಂತ ಅವುಗಳಿಗೆಲ್ಲವೂ ಕೂಡ ಭಯ ಆಗ್ಬಿಡುತ್ತಂತೆ. ಎಲ್ಲ ಜೋರಾಗಿ ಕಿಸ್ಕೊಂಡು ಹಾರೋದಕ್ಕೆ ಶುರು ಮಾಡಿಬಿಡ್ತಾವಂತೆ. ಆಗ ಅಲ್ಲಿದ್ದಂತಹ ಎಲ್ಲ ಪ್ರಾಣಿಗಳು ಓಡ್ಕೊಂಡು ಬರ್ತಾವಂತೆ. ಇದೇನೋ ಆಗ್ತಿದೆಯಲ್ಲ, ಇಲ್ಲಿ ಏನೋ ಗಲಾಟೆ ಆಗ್ತಿದೆಯಲ್ಲ, ನಮ್ಮನ್ನು ಯಾರೋ ಒಬ್ರು ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾರಲ್ಲ ಅಂತ ಬರ್ತಾವಂತೆ. ಬಂದ್ಬಿಟ್ಟು ನೋಡ್ತಾವಂತೆ, ಮನುಷ್ಯ ಮರವನ್ನು ಕಟ್ ಮಾಡ್ತಾ ಇದ್ದಾನಂತೆ. ಆಗ ಎಲ್ಲ ಪ್ರಾಣಿಗಳು ಅವ್ರಿಗೆ ಬುದ್ಧಿ ಹೇಳ್ತಾವಂತೆ, ಹೀಗೆಲ್ಲ ಮಾಡಬಾರ್ದು, ಪರಿಸರ ಇದ್ರೇ ನಾವು, ಪರಿಸರ ಈ ನೇಚರ್ ಅನ್ನೋವಂಥದ್ದು ಇದ್ರೇ ಮನುಷ್ಯ ಪ್ರಾಣಿಗಳು ಎಲ್ಲ ಬದುಕೋದಕ್ಕೆ ಸಾಧ್ಯ, ಅದನ್ನು ನೀನು ಹಾಳು ಮಾಡಬೇಡ. ಹಂಗೆ ಹಾಳು ಮಾಡಿದ್ರೆ ಏನೆಲ್ಲ ಆಗುತ್ತೆ, ಯಾವ ಥರ ಕಷ್ಟವನ್ನು ನಾವು ಅನುಭವಿಸ್ಬೇಕಾಗತ್ತೆ ಅನ್ನೋದನ್ನ ಎಲ್ಲ ಪ್ರಾಣಿಗಳು ಹೇಳ್ತಾವಂತೆ. ಅದಾದಮೇಲೆ ಮನುಷ್ಯನಿಗೆ ತಿಳುವಳಿಕೆ ಬರ್ತಂತೆ, ಹೌದು ನಾನು ಮಾಡಿದ್ದು ತಪ್ಪು, ನಾನು ಹಾಗೆ ಮಾಡಬಾರ್ದಾಗಿತ್ತು, ಪರಿಸರವನ್ನು ಹಾಳು ಮಾಡುವುದು ದೊಡ್ಡ ತಪ್ಪು ಅಂತ ಅರ್ಥ ಆಗುತ್ತಂತೆ. ಆಮೇಲೆ ಅವನು ವಾಪಸ್ ಮನೆ ಕೊಟ್ಟೋಗ್ತಾನಂತೆ. ಈ ಕನಸು ರಾಜು ಅನ್ನುವಂತಹ ಒಬ್ಬ ಪುಟ್ಟ ಹುಡುಗ, ಇಂಥರ ಶಾಲೆಯಲ್ಲಿ ಓದ್ತಾದಂತಹ ಹುಡುಗಿಗೆ ಕನಸು ಬಿತ್ತಂತೆ. ಅದಾದಮೇಲೆ ಅವನಿಗೂ ಕೂಡ ಅರ್ಥ ಆಗುತ್ತಂತೆ, ಪರಿಸರ ಅನ್ನೋದು ಎಷ್ಟು ಇಂಪಾರ್ಟೆಂಟು, ನಾವು ಎಷ್ಟು ಅದನ್ನು ಜೋಪಾನವಾಗಿ ಕಾಪಾಡಬೇಕು, ಅದನ್ನು ಹಾಳು ಮಾಡಬಾರ್ದು ಅನ್ನೋದಕ್ಕೆ ಅರ್ಥ ಆಗುತ್ತಂತೆ. ಈ ಪಾಠವನ್ನು ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಹೇಳ್ತೀನಿ, ಓದ್ತೀನಿ. ನಿಮ್ಮೆಲ್ಲರ ಹತ್ರ ಟೆಕ್ಸ್ಟ್ ಬುಕ್ ಇದೆ ಅಲ್ವಾ, ಅದು ತೊಗೊಂಡು ಯಾರ್ದಾದ್ರು ದೊಡ್ಡವ್ರ ಸಹಾಯ ತಗೊಂಡು ಮನೇಲಿ ಮನಸ್ಸಲ್ಲಿ ಓದೋವಂತಹ ಪ್ರಯತ್ನವನ್ನು ನೀವು ಮಾಡಬೇಕು. ಪಾಠವನ್ನು ಅರ್ಥ ಆಯ್ತಲ್ವಾ, ನೋಡಿದ ಪಿಕ್ಚರ್ಸ್ ಎಲ್ಲ ನಿಮಗೆ ಗೊತ್ತಾಗಿದೆ, ಕಾಡು ಅಂದರೆ ಹೇಗಿರುತ್ತೆ, ಅಬ್ದುಲ್ ಕಲಾಂ ಅಂತಂದರೆ ಯಾರು ಅಂತ. ನೀವು ಕೂಡ ಅದೇ ಥರ ಒಳ್ಳೊಳ್ಳೆ ಕನಸನ್ನು ಕಾಣಬೇಕು, ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು, ಏನಾದರೂ ಸಾಧನೆಯನ್ನು ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ತರಗತಿಯಲ್ಲಿ ಅದ್ರ ಬಗ್ಗೆ ಪಾಠವನ್ನು ಓದಿ ಎಕ್ಸ್ಪ್ಲೈನನ್ನು ಮಾಡೋಣ. ಮತ್ತು ಹಿಂದಿನ ಕ್ಲಾಸಲ್ಲಿ ನೀವೆಲ್ಲ ವರ್ಕ್ಶೀಟ್ಸ್ ಎಲ್ಲ ತೊಗೊಂಡು ಹೋದ್ರಿಲ್ವಾ, ಅಲ್ಲಿ ನಾನು ನಿಮಗೆ ನೋಟ್ಸ್ ಕೊಟ್ಟಿದ್ದೀನಿ, ತುತ್ತೂರಿ ಪದ್ಯದ್ದು ನೋಟ್ಸ್, ಮತ್ತು ಅಂದರೆ ಪ್ರಶ್ನೆ ಪತ್ರಗಳು ಮತ್ತು ಪ್ರಾಸ ಪದಗಳನ್ನ ನಾನು ನಿಮಗೆ ಕೊಟ್ಟು ಕಳಿಸಿದ್ದೀನಿ ಅಲ್ವಾ. ಅದನ್ನೆಲ್ಲ ನೀಟಾಗಿ ಟೂ ಲೈನ್ ಬುಕ್ಕಲ್ಲಿ ಎರಡು ಲೈನ್ಗೂ ಟಚ್ ಆಗೋ ಹಾಗೆ ನೀಟಾಗಿ ಬರೀಬೇಕು, ಅಂದವಾಗಿರಬೇಕು ಅಕ್ಷರಗಳು. ಅರ್ಥ ಆಯಿತಾ? ನೋಟ್ಸ್ನ ನೀಟಾಗಿ ಮೇಂಟೈನ್ ಮಾಡಬೇಕು, ಪದ ಪದಗಳ ನಡುವೆ ಒಂದೊಂದು ಫಿಂಗರ್ ಗ್ಯಾಪನ್ನು ಕೊಟ್ಟು ನೀವು ಬರೀಬೇಕು. ಅರ್ಥ ಆಯಿತಾ? ಹೋಗ್ಬೋದು ಮಕ್ಕಳು. ಧನ್ಯವಾದಗಳು.